ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆಲ್ಲ ಶರಣು ಶರಣಾರ್ಥಿ. ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸುಸ್ವಾಗತ. ಕಾರ್ಯಕ್ರಮ ಮನುಕುಲದ ಉಳಿವಿಗಾಗಿ. ಮನುಕುಲ ಉಳಿಬೇಕು ಅಂದರೆ ನಾವು ಏನು ಮಾಡಬೇಕು ಅಂತಂತಂದರೆ ಕೀಟನಾಶಕಗಳ ಬಳಕೆಯನ್ನು ತಕ್ಷಣದಿಂದಲೇ ನಾವು ನಿಲ್ಲಿಸಬೇಕಿದೆ. ಇದರ ದುಷ್ಪರಿಣಾಮಗಳು ಮಾನವನ ಆರೋಗ್ಯದ ಮೇಲೆ ಪ್ರಾಣಿ ಸಂಕುಲದ ಮೇಲೆ ಯಾವ ರೀತಿ ಆಗುತ್ತೆ ಅನ್ನೋದರ ಬಗ್ಗೆ ನಾವು ಕಳೆದ ಎರಡು ಸಂಚಿಕೆಗಳಲ್ಲಿ ತಿಳಿದುಕೊಂಡ್ವಿ. ಅದರ ಮುಂದುವರೆದ ಭಾಗ ಇಂದು ಪಂಜಾಬ್ ಹೆಸರು ಕೇಳಿದ ಕೂಡಲೇ ಎಲ್ಲ ತುಂಬ ಜನರಿಗೆ ಖುಷಿಯಾಗುತ್ತೆ. ಯಾಕೆಂದರೆ ಪಂಜಾಬಿನ ಸಿಖ್ರು ಅತ್ಯಂತ ಆರೋಗ್ಯವಂತರು. ಅವರು ತುಂಬ ಬಲಾಢ್ಯರು, ತುಂಬ ಎತ್ತರವಾದವರು. ಅವರು ನೋಡಲಿಕ್ಕೆ ನಮಗೆ ತುಂಬ ಖುಷಿ ಅನಿಸುತ್ತೆ. ಇಡೀ ಭಾರತದಲ್ಲಿ ಬ್ರಿಟಿಷರು ಎಲ್ಲ ಕಡೆ ಸುಲಭವಾಗಿ ಗೆಲ್ತಾ ಬಂದರೂ ಕೂಡ ಪಂಜಾಬನ್ನು ಗೆಲ್ಲಲಿಕ್ಕೆ ಅವರಿಗೆ ತುಂಬ ಕಷ್ಟಕರ ಆಗಿತ್ತು. ಕೊನೆಯದಾಗಿ ಪಂಜಾಬು ಶರಣಾಗತಾಯಿತು. ಅಷ್ಟೊಂದು ಆರೋಗ್ಯವಂತರು ಪಂಜಾಬಿನ ಜನ, ಸ್ವಾಭಿಮಾನಿಗಳು. 5 ನದಿಗಳು ಪಂಜಾಬಿನಲ್ಲಿ ಹರಿದಿದೆ, ಹೀಗಾಗಿ ಅದಕ್ಕೆ ಪಂಚ ನದಿಗಳ ಬೀಡು ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಹೆಸರು ಭಾರತದ ಆಹಾರದ ತಟ್ಟೆ ಅಂತ. ಅಂದರೆ ಪಂಜಾಬಲ್ಲಿ ಬೆಳೆದ ಗೋಧಿ ಇಡೀ ಭಾರತಕ್ಕೆ ಸಾಕಾಗುವಷ್ಟು ಗೋಧಿನ ಪಂಜಾಬ್ ಬೆಳೆಯುತ್ತೆ ನೋಡಿ. ಅಂದರೆ ಗೋಧಿಯ ಕಣಜ ಅಂತೇಳಿ ಕೂಡ ಪಂಜಾಬಿಗೆ ನಾವು ಕರಿತೀವಿ. ಇಲ್ಲಿ ಹಸಿರು ಇಲ್ಲದ ಜಾಗನೇ ಇಲ್ಲ, ಅಷ್ಟು ಪಂಜಾಬಲ್ಲಿ ನೋಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ ನಮಗೆ. ಇಲ್ಲಿಯ ರೈತರು ಕೋಟ್ಯಾಧಿಪತಿಗಳು. ಯಾಕೆ ಅಂದರೆ ಇಲ್ಲಿಯ ಭೂಮಿ 1 ಎಕರೆಗೆ 1 ಕೋಟಿಗಿಂತ ಹೆಚ್ಚು. ಹೀಗಾಗಿ ರೈತರೆಲ್ಲ ಕೋಟ್ಯಾಧಿಪತಿಗಳು. ಯಾರಿಗೆ ಭೂಮಿ ಇದೆನೋ ಅವರು ಶ್ರೀಮಂತರು. ಇನ್ನೂ ಒಂದು ಗಾದೆ ಮಾತನ್ನು ತಾವು ಕೇಳಿರ್ಬೋದು, ಏನು ಅಂತಂದರೆ ಪಂಜಾಬ್ ಕಾ ಪಾನಿ ಪಿಯೋ, ದೆಲ್ಲಿ ಕಾ ದೂಧ್ ಪಿಯೋ ಅಂತೇಳಿ. ಅಂದರೆ ಪಂಜಾಬಿನ ನೀರು ದಿಲ್ಲಿಯ ಹಾಲಿಗೆ ಸಮ ನೋಡಿ. ಹಾಲು ಶ್ರೇಷ್ಠ ಅಂತೀವಿ ನಾವು, ಎಲ್ಲ ಸಮತೋಲನ ಆಹಾರ ಕೊಡುತ್ತೆ ಅಂತ ಹೇಳ್ತೀವಿ. ಎಲ್ಲ ಪೋಷಕಾಂಶಗಳು ಹಾಲಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಅಂದರೆ ಪಂಜಾಬಿನ ನೀರು ಅಷ್ಟು ಶ್ರೇಷ್ಠವಾಗಿದೆ. ದೆಹಲಿಯ ಹಾಲಿನಷ್ಟು ಪಂಜಾಬಿನ ನೀರು ಶ್ರೇಷ್ಠ ಆಗಿದೆ. ಈ ರೀತಿ ಇದ್ದ ಪಂಜಾಬ್ ಇವತ್ತೇನಾಗಿದೆ, ಇವತ್ತು ಅದು ಕ್ಯಾನ್ಸರ್ನ ತವರು ಮನೆಯಾಗಿದೆ. ಆಮೇಲೆ ಕ್ಯಾನ್ಸರ್ ಒಂದೇ ಅಲ್ಲ, ದಡೂತಿ ದೇಹ, ಸಕ್ಕರೆ ಕಾಯಿಲೆ, ಮೆದುಳಿನ ತೊಂದರೆಗಳು ಕೂಡ ಇಲ್ಲಿ ಅತಿ ಹೆಚ್ಚು. ಮಕ್ಕಳಲ್ಲಿ ಕೂಡ ಇಲ್ಲಿ ಕ್ಯಾನ್ಸರ್ ಇದೆ. ಆಮೇಲೆ ರೈತರಿಗೆ ಇವತ್ತು ದುಡ್ಡೇ ಇಲ್ಲದ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ತಮ್ಮ ದುಡ್ಡನ್ನೆಲ್ಲವನ್ನೂ ಅವರು ಕ್ಯಾನ್ಸರ್ ಗುಣಪಡಿಸ್ಕೊಳ್ಳಿಕ್ಕೆ ಆಸ್ಪತ್ರೆಗಳಿಗೆ ಅವರು ಖರ್ಚು ಮಾಡಿಯಾಗಿದೆ. ತಮ್ಮ ಹೊಲ ಮನೆಗಳನ್ನು ಮಾರುವ ಪರಿಸ್ಥಿತಿಗೆ ರೈತರು ಸಿಕ್ಕಿದ್ದಾರೆ. ಅಂದರೆ ಪಂಜಾಬ್ ಕಾ ಪಾನಿ ಪಿಯೋ, ದೆಲ್ಲಿ ಕಾ ದೂಧ್ ಪಿಯೋ ಅಂತೇನು ಹೇಳ್ತಾ ಇದ್ವಿ, ಇವತ್ತು ಪಂಜಾಬಿನ ನೀರು ಅಷ್ಟೇ ಅಲ್ಲ, ದೆಹಲಿಯ ಹಾಲು ಕೂಡ ಕ್ಯಾನ್ಸರು, ಸಕ್ಕರೆ ಕಾಯಿಲೆ, ದಡೂತಿ ದೇಹ ಇವುಗಳಿಗೆ ಕಾರಣ ಆಗ್ತಾ ಇದೆ. ಅಂದರೆ ಕುಡಿಯುವ ನೀರು ಎಷ್ಟು ವಿಷಮಯ ಆಗಿದೆ ಇವತ್ತು ಅನ್ನೋದಕ್ಕೆ ಪಂಜಾಬ್ ಒಂದು ಉತ್ತಮ ಉದಾಹರಣೆ. ಈ ರೀತಿ ವಿಷಮಯ ಯಾವುದರಿಂದ ಆಯಿತು ಅಂತಂತಂದರೆ ಅದು ಕೀಟನಾಶಕಗಳ ಬಳಕೆಯಿಂದ ಆಯಿತು. ಕಳೆದ 60 ವರ್ಷಗಳಲ್ಲಿ ಅತಿ ಹೆಚ್ಚು ಕೀಟನಾಶಕಗಳನ್ನು ಬಳಸಿರೋದರಿಂದ ಅಲ್ಲಿಯ ಸಾವಿನ ಸಂಖ್ಯೆ ಅತಿ ಹೆಚ್ಚಾಗಿದೆ. ಆಮೇಲೆ ಪ್ರತಿಯೊಂದು ಮನೆಯಲ್ಲೂ ಕೀಟನಾಶಕಗಳಿಂದ ಸತ್ತವರು ನಮಗೆ ಅಲ್ಲಿ ಕಂಡು ಬರ್ತಾರೆ. ಸಿಖ್ರು ಹೇಳ್ತಾ ಇರ್ತಾರೆ, ಸಿಖ್ರು ಎಷ್ಟೊಂದು ಸ್ವಾಭಿಮಾನಿ ಅಂತಂದರೆ ಯಾವುದೇ ಸಿಖ್ ಭಿಕ್ಷೆ ಬೇಡೋದಿಲ್ಲ ಅಂತೇಳಿ. ಅಷ್ಟೊಂದು ಹೆಮ್ಮೆಯ ನಾಡು ಅದು. ಆದರೆ ಇವತ್ತು ಪಂಜಾಬು ವಾಸಿಸಲು ಅಯೋಗ್ಯವಾದ ಸ್ಥಳ ಆಗ್ತಾ ಇದೆ ಇವತ್ತು ಪಂಜಾಬ್. ಇಲ್ಲಿನ ರೈತರಿಗೆ ಸಾಯಲಿಕ್ಕೆ ಕಾರಣಗಳೇ ಇರಲಿಲ್ಲ. ತುಂಬ ವರ್ಷ ಬಾಳಿ ಬದುಕಿ ಆರೋಗ್ಯವಂತರಾಗಿ ಬಾಳಿ ಬದುಕಿ ಸಾಯ್ತಾ ಇದ್ರು ಅವರು. ಆದರೆ ಈಗೇನಾಗ್ತಾ ಇದೆ ಅಂತಂದರೆ ಸರ್ಕಾರಿ ವರದಿಗಳ ಪ್ರಕಾರ ಕಳೆದ 5 ವರ್ಷಗಳಿಂದ ಪಂಜಾಬ್ನಲ್ಲಿ ಪ್ರತಿದಿನ ಸರಾಸರಿ 18 ಜನ ರೈತರು ಸಾಯ್ತಾ ಇದ್ದಾರೆ. ಕೆಲವು ಜಿಲ್ಲೆಗಳಲ್ಲಿ ರೋಗಿ ಅಥವಾ ಸಾವು, ಯಾವುದರಿಂದ ಸಾವು? ಕೀಟನಾಶಕಗಳ ಬಳಕೆಯಿಂದ ಆದ ಸಾವು. ಮನೆಗಳೇ ಇವತ್ತು ಅಲ್ಲಿ ಕಂಡುಬರಲ್ಲ. ದೇಶದ 18%
ಗೋಧಿ ಬೆಳೆದ್ರು ಅವರು ಮತ್ತು ಪ್ರತಿಶತ 13% ಅಕ್ಕಿಯನ್ನು ಅವರು ಬೆಳೆದ್ರು ಪ್ರತಿ ಹೆಕ್ಟೇರ್ಗೆ 2 ಟನ್ ಗೋಧಿಯನ್ನು ಅವರು ದಾಖಲೆ ರೀತಿಯಲ್ಲಿ ಅವರು ಬೆಳೆದ್ರು ಹತ್ತಿಯ ಉತ್ಪಾದನೆ ಕೂಡ ಆಮೇಲೆ ಹತ್ತಿಯ ರಫ್ತಿನಲ್ಲಿ ಕೂಡ ಭಾರತ ಜಗತ್ತಿನಲ್ಲಿಯೇ ಎರಡನೇ ಸ್ಥಾನ ಪಡೆಯುವಂಗ ಪಂಜಾಬ್ ಮಾಡಿತು ಭಾರತದಲ್ಲಿ ಉತ್ಪಾದನೆಯಾಗುವ ಹತ್ತಿಯಲ್ಲಿ ಪ್ರತಿಶತ 67% ಕೊಡುಗೆ ಪಂಜಾಬಿಂದಾಗಿತ್ತು 50 ವರ್ಷಗಳ ಪಂಜಾಬಿನ ಈ ಸಾಧನೆ ಏನಿತ್ತಲ್ಲ ಇದು ಹತ್ತಿಯ ಕಣಜ ಗೋಧಿಯ ಕಣಜ ಭತ್ತದ ಕಣಜ ಎಲ್ಲ ಸಾಧನೆಗಳಿಗೆ ಎಲ್ಲರೂ ಪಂಜಾಬನ್ನು ಹಾಡಿ ಹೊಗಳಿದರು ಆದರೆ ಅದರ ಪರಿಣಾಮ ಇವತ್ತು ನಮಗೆ ಕಂಡು ಬರ್ತಾ ಇದೆ ಅತಿ ಹೆಚ್ಚಾಗಿ ಬಳಸಿದ ರಾಸಾಯನಿಕ ಗೊಬ್ಬರಗಳು ಕೀಟನಾಶಕಗಳು ಕ್ರಿಮಿನಾಶಕಗಳು ಕಳೆನಾಶಕಗಳನ್ನು ಬಳಸಿದ್ದಕ್ಕಾಗಿ ಇವತ್ತು ಪಂಜಾಬ್ ಪರಿತಪಿಸ್ತಾ ಇದೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಕೀಟನಾಶಕಗಳ ಬಳಕೆ ಪಂಜಾಬಲ್ಲಿ ಆಗಿದೆ ಕೇವಲ 2.5% ಭೂಮಿಯನ್ನು ಹೊಂದಿದೆ ಅದು ಇಡೀ ದೇಶದ 2.5% ಭೂಮಿ ಆದರೆ ಕೀಟನಾಶಕಗಳ ಬಳಕೆಯಲ್ಲಿ ದೇಶದ 18% ಕೀಟನಾಶಕಗಳನ್ನು ಅದು ಬಳಸ್ತಾ ಇದೆ ಅಂದರೆ ಅತಿ ಪುಟ್ಟ ಭೂನಾಡು ಹೆಚ್ಚಿನ ಪ್ರಮಾಣದ ಕೀಟನಾಶಕ ಒಂದು ಎಕರೆಗೆ ದೇಶದಲ್ಲಿ ಸರಾಸರಿ 570 ಗ್ರಾಂ ಕೀಟನಾಶಕ ಬಳಸ್ತಾ ಇದ್ದರೆ ಪಂಜಾಬ್ನಲ್ಲಿ ಅದರ ದುಪ್ಪಟ್ಟಿನಷ್ಟು ಅಂದರೆ ಸುಮಾರು 923 ಗ್ರಾಂ ಅವರು ಬಳಸ್ತಾರೆ ಗೊಬ್ಬರಗಳ ಬಳಕೆ ಕೂಡ ಇಲ್ಲಿ ಅತಿ ಹೆಚ್ಚು ದೇಶದಲ್ಲಿಯೇ ಪ್ರಥಮ 380 ಕಿಲೋ ಗೊಬ್ಬರವನ್ನು ಅವರು ಪ್ರತಿ ಹೆಕ್ಟೇರ್ಗೆ ಬಳಸ್ತಾರೆ ನ್ಯಾಷನಲ್ ಸೆಂಟರ್ ಫಾರ್ ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಆ್ಯಂಡ್ ಪಾಲಿಸಿ ರಿಸರ್ಚ್ ಎಂಬ ಸಂಸ್ಥೆಯ ಸಂಶೋಧನೆಯ ಪ್ರಕಾರ ದೇಶದ ಸರಾಸರಿ ಬಳಕೆ 131 ಕಿಲೋ ಗೊಬ್ಬರದ ಬಳಕೆ ಆದರೆ ಇವರು 380 ಕಿಲೋ ಗೊಬ್ಬರಗಳನ್ನು ಬಳಸ್ತಾ ಇದ್ದಾರೆ ಹೀಗೆ ಹೆಚ್ಚಿನ ಪ್ರಮಾಣದ ಕೀಟನಾಶಕಗಳನ್ನು ಬಳಸಿದ್ದಕ್ಕೆ ಹೆಚ್ಚಿನ ಪ್ರಮಾಣದ ಗೊಬ್ಬರಗಳನ್ನು ಅದು ಬಳಸಿದ್ದಕ್ಕೆ ಪಂಜಾಬ್ ಇವತ್ತು ಏನಾಗಿದೆ ಅಂತ ಕೇಳಿದರೆ ಕೀಟನಾಶಕಗಳ ಅಂಶಗಳು ಅವುಗಳನ್ನು ಬಳಸಿದ 30 ವರ್ಷಗಳ ನಂತರ ಕೂಡ ವಾತಾವರಣದಲ್ಲಿದೆ ಅವರ ಗಾಳಿಯಲ್ಲಿ ನೀರಿನಲ್ಲಿ ಆಹಾರದಲ್ಲಿ ಮಣ್ಣಿನಲ್ಲಿ ಈ ಕೀಟನಾಶಕಗಳು ಬೆರೆತುಬಿಟ್ಟಿದೆ ಹೀಗಾಗಿ ಅವುಗಳಿಂದ ಅವುಗಳನ್ನು ತಗೊಂಡು ಅವುಗಳನ್ನು ಬೇರ್ಪಡೆ ಮಾಡೋದು ಅವುಗಳನ್ನು ಎಲ್ಲಾದರೂ ಸುರಕ್ಷಿತವಾಗಿ ಅವುಗಳನ್ನು ಇವರ ಸಂಪರ್ಕಕ್ಕೆ ಬರದ ಹಾಗೆ ಸುಟ್ಟು ಹಾಕೋದು ಏನಾದರೂ ಮಾಡಬೇಕಂತಂದರೆ ಸಾಧ್ಯವಿಲ್ಲದ ರೀತಿಯಲ್ಲಿ ಅದು ಅಷ್ಟೊಂದು ಹಾಸುಹೊಕ್ಕಾಗಿವೆ ಅವು ಪಂಚ ನದಿಗಳ ಬೀಡು ಹತ್ತಿಯ ಕಣಜ ಈಗ ಕ್ಯಾನ್ಸರ್ ಕಣಜ ಅಂತೇಳಿ ಕುಖ್ಯಾತಿ ಪಡೆದಿದೆ ಇಲ್ಲಿ ಹುಟ್ಟಿದ ಅಂಗವಿಕಲ ಮಕ್ಕಳು ಹೈಡ್ರೋ ಎನ್ಸೆಫಾಲಿ ಮೈಕ್ರೋ ಎನ್ಸೆಫಾಲಿ ಸೆರೆಬ್ರಲ್ ಪಾಲ್ಸಿ ಡೌನ್ ಸಿಂಡ್ರೋಮ್ ಹೀಗೆ ಹಲವಾರು ಕಾಯಿಲೆಗಳಿಂದ ಬಳಲ್ತಾ ಇದ್ದಾವೆ ನರಳ್ತಾ ಇದ್ದಾವೆ ನರಕ ಸದೃಶ ವಾತಾವರಣವನ್ನು ಈ ಕೀಟನಾಶಕಗಳು ಪಂಜಾಬಿನಲ್ಲಿ ಸೃಷ್ಟಿಸಿವೆ ಈ ಎಲ್ಲವೂ ನಡೆದದ್ದು ಮಾಲ್ವಾ ಅನ್ನೋ ಒಂದು ಭಾಗದಲ್ಲಿ ನಮ್ಮಲ್ಲಿ ಹೇಗೆ ಉತ್ತರ ಕರ್ನಾಟಕ ಅಂತ ಹೇಳ್ತೀವಿ ಹಾಗೆ ಮಾಲ್ವಾ ಅನ್ನೋದೊಂದು ಭಾಗ ಈ ಕೀಟನಾಶಕಗಳ ದುಷ್ಪರಿಣಾಮಗಳಿಗೆ ಪಂಜಾಬ್ನಲ್ಲಿ ಅತಿ ಹೆಚ್ಚು ತುತ್ತಾಗಿದೆ ಇಲ್ಲಿಯ ಜನರಲ್ಲಿ ಗರ್ಭಕೋಶ ಮತ್ತು ಸ್ತನ ಕ್ಯಾನ್ಸರ್ ಕೂಡ ಅತಿ ಹೆಚ್ಚು ಪಂಜಾಬ್ ಇಡೀ ಭಾರತದಲ್ಲಿ ಅತಿ ಹೆಚ್ಚಿನ ದಡೌತಿ ದೇಹಗಳು ಇವತ್ತು ಪಂಜಾಬಲ್ಲಿದ್ದಾರೆ ಅದೇ ರೀತಿ ಇಡೀ ಭಾರತದಲ್ಲಿ ಅತಿ ಹೆಚ್ಚಿನ ಕ್ಯಾನ್ಸರ್ ರೋಗಿಗಳು ಕೂಡ ಇವತ್ತು ಪಂಜಾಬಲ್ಲಿದ್ದಾರೆ ಅನ್ನನಾಳದ ಕ್ಯಾನ್ಸರ್ ಲಿಂಫೋಮಾ ಲ್ಯೂಕೇಮಿಯಾಗಳು ಅತಿ ಹೆಚ್ಚಾಗಿವೆ ಕೀಟನಾಶಕಗಳು ಗರ್ಭಸ್ಥ ಮಹಿಳೆಯರಲ್ಲಿ ಫೋಲಿಕ್ ಆಮ್ಲವನ್ನು ಹಾಳು ಮಾಡ್ತಾವೆ ಫೋಲಿಕ್ ಆಮ್ಲ ಗರ್ಭಸ್ಥ ಮಹಿಳೆಗೆ ಸಿಗಲಾರ್ದಂಗೆ ಮಾಡ್ತಾವೆ ಹೀಗಾಗಿ ಮಾನಸಿಕ ತೊಂದರೆಯಿಂದ ಮತ್ತು ಬೆಳವಣಿಗೆಯಿಂದ ತೊಂದರೆಯಿಂದ ಬಳಲುವ ಮಕ್ಕಳ ಹುಟ್ಟಿಗೆ ಅವು ಕಾರಣರಾಗಿದಾವೆ ಬರೀ ಕ್ಯಾನ್ಸರ್ ಒಂದೇ ಅಲ್ಲ ಚರ್ಮ ಮತ್ತು ಮೂತ್ರಕೋಶದ ತೊಂದರೆಗಳು ಸಂತಾನ ಶಕ್ತಿಗೆ ಸಂಬಂಧಿಸಿದ ಅನಾರೋಗ್ಯ ಹಾಗೂ ಪದೇ ಪದೇ ಗರ್ಭಕೋ ನಾಶ ಆಗೋದು ಹಾಗೂ ಅಕಾಲ ಪ್ರಸವ ಈ ರೀತಿಯ ವಿಪರ್ಯಾಸಗಳು ಅಂತಂದರೆ ಆರೋಗ್ಯದ ತೊಂದರೆಗಳು ಅವರನ್ನು ತುಂಬ ತೊಂದರೆಗೀಡು ಮಾಡಿವೆ ಸಂತಾನೋತ್ಪತ್ತಿಯ
ಕೊರತೆಗೆ ಅಲ್ಲಿ ಅತಿ ಹೆಚ್ಚಾಗಿದೆ. ಮಕ್ಕಳಾಗದ ದಂಪತಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಗರ್ಭಸ್ಥ ಹೆಣ್ಣು ಶಿಶುಗಳು ವಿಷ ಪರಿಣಾಮಗಳಿಗೆ ಹೆಚ್ಚು ತುತ್ತಾಗ್ತಾ ಇದಾವು. ಹೀಗಾಗಿ ಹೆಣ್ಣುಗಳ ಸಂಖ್ಯೆ ಗಣನೀಯವಾಗಿ ತಗ್ಗುತ್ತಾ ಇದೆ. ಅಂದರೆ ಗಂಡು ಎಷ್ಟಿರಬೇಕೋ ಅಷ್ಟೇ ಹೆಣ್ಣು ಮಕ್ಕಳು ಇರಬೇಕು. ಆದರೆ ಅಲ್ಲಿ ಗಂಡಿನ ಸಂಖ್ಯೆ ಜಾಸ್ತಿ ಆಗಿದೆ, ಹೆಣ್ಣಿನ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಬತ್ತಿಂಡ ಅಂತೇಳಿ ಒಂದು ಈ ಆ ಜಿಲ್ಲೆಯ ಹಳ್ಳಿಗಳಲ್ಲಿ ಹಲವಾರು ಹಳ್ಳಿಗಳಲ್ಲಿ ಎಷ್ಟು ಜನ ಕ್ಯಾನ್ಸರ್ ರೋಗಿಗಳಿದ್ದಾರೆ, ಎಷ್ಟು ಜನ ಸಾಯ್ತಾ ಇದ್ದಾರೆ ಅಂತಂದರೆ ಅಲ್ಲಿಯ MLA ಹೇಳ್ತಾರೆ ಕಳೆದ 3 ತಿಂಗಳಿನಲ್ಲಿ 300 ಜನರ ಶವ ಸಂಸ್ಕಾರವನ್ನು ನಾನು ಅಟೆಂಡ್ ಮಾಡಿದ್ದೀನಿ ಅಂತೇಳಿ ಅವರು ಹೇಳ್ತಾರೆ. ಹೀಗೆ ಕ್ಯಾನ್ಸರ್ ಇಲ್ಲಿಯ ಜನರ ಜೀವನವನ್ನು ನುಂಗಿಬಿಟ್ಟಿದೆ, ಭಯಭೀತರನ್ನಾಗಿಸಿದೆ. ಅಲ್ಲಿಯ ಕುಡಿಯುವ ನೀರು ಕೂಡ ಈ ಜನರಿಗೆ ಇವತ್ತು ವಿಷವಾಗಿ ಬಿಟ್ಟಿದೆ. ಅಲ್ಲಿ ಯಾರಾದರೂ ಆ ಭಾಗಕ್ಕೆ ಮಾಲ್ವಾ ಭಾಗಕ್ಕೆ ಹೋದರೆ ಅಲ್ಲಿ ಸರ್ಕಾರನೇ ದೊಡ್ಡ ದೊಡ್ಡ ಬೋರ್ಡ್ ಹಾಕಿದೆ. ಏನು ಅಂತಂದರೆ ಇಲ್ಲಿಯ ನೀರು ವಿಷ ಆಗಿದೆ, ಇಲ್ಲಿಯ ಆಹಾರ ವಿಷ ಆಗಿದೆ, ಅದಕ್ಕೆ ನಿಮ್ಮ ಆಹಾರ ಮತ್ತು ನೀರನ್ನು ನೀವೇ ತೆಗೆದುಕೊಂಡು ಬನ್ನಿ ಅಂತ. ನೋಡಿ, ಯಾವುದಾದ್ರೂ ಊರಿಗೆ ಹೋದರೆ ನಾವು ಆ ಊರಲ್ಲಿ ನೀರು ಕುಡಿತೀವಿ, ಅಲ್ಲಿ ಊಟ ಮಾಡ್ತೀವಿ. ಆದರೆ ಪಂಜಾಬಲ್ಲಿ ಮಾತ್ರ ಇದಕ್ಕೆ ವಿರುದ್ಧ. ಅಲ್ಲಿಯ ನೀರು ಕೂಡ ವಿಷ, ಆಹಾರ ಕೂಡ ವಿಷ. ಹೀಗಾಗಿ ನಾವು ಪಂಜಾಬಿಗೆ ಹೋಗಬೇಕಾದ್ರೆ ಹೆದರ್ಕೊಂಡು ಹೋಗಬೇಕಾಗತ್ತೆ. ಇಷ್ಟೇ ಅಲ್ಲ, ಪಂಜಾಬಲ್ಲಿ ಗಿಳಿಗಳು, ಗೂಬೆಗಳು, ಹದ್ದುಗಳು ಕೂಡ ಮಾಯ ಆಗಿಬಿಟ್ಟಿದೆ. ಇವೆಲ್ಲವೂ ಕಾಣೆಯಾಗಿ ಹಲವಾರು ದಶಕಗಳೇ ಆಗೋಗ್ಬಿಟ್ಟಿದೆ. ಹೀಗಾಗಿ ಬಹುಶಃ ಬರೀ ಮಾನವ ಅಲ್ಲ, ಪ್ರಾಣಿ ಸಂಕುಲ ಕೂಡ ಇಲ್ಲಿ ತೊಂದರೆಗೆ ಒಳಗಾಗಿದೆ. ಅತಿ ಹೆಚ್ಚಿನ ಪ್ರಮಾಣದ ಕೀಟನಾಶಕಗಳನ್ನು ಬಳಸಿದ ಪರಿಣಾಮ ಅನ್ನೋದನ್ನು ಸಾರಿ ಸಾರಿ ಸಂಶೋಧನೆಗಳು ಇಲ್ಲಿ ತಿಳಿಸಿವೆ. ಇನ್ನೂ ವಿಚಿತ್ರ ಅಂತಂತಂದರೆ ಪಂಜಾಬಿನ ಈ ಮಾಲ್ವಾ ಭಾಗದ ಬತ್ತಿಂಡಾದಿಂದ ಪ್ರತಿನಿತ್ಯ ಒಂದು ಟ್ರೈನ್ ಹೋಗುತ್ತೆ, ರೈಲು. ಈ ರೈಲು ಬಿಕಾನೇರ್ಗೆ ಹೋಗುತ್ತೆ, ರಾಜಸ್ಥಾನದ ಬಿಕಾನೇರ್ಗೆ ಹೋಗುತ್ತೆ. ಈ ರೈಲಲ್ಲಿಗೆ ಟಿಕೆಟ್ ಕೇಳಬೇಕಾದ್ರೆ ಜನ ಕ್ಯಾನ್ಸರ್ ಟ್ರೈನಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾರೆ. ಅಂದರೆ ಆ ರೈಲಿನ ಹೆಸರೇ ಕ್ಯಾನ್ಸರ್ ಟ್ರೈನ್ ಅಂತ ಹೇಳಿಬಿಟ್ಟು. ಯಾಕೆ ಈ ಹೆಸರು ಬಂತು ಅಂದರೆ, ಪ್ರತಿನಿತ್ಯ 70-100 ಜನ ಕ್ಯಾನ್ಸರ್ ರೋಗಿಗಳು ಈ ಟ್ರೈನಲ್ಲಿ ಪ್ರವಾಸ ಮಾಡ್ತಾರೆ. ಅವ್ರ ಜೊತೆಗೆ ಒಬ್ಬರಿಗೆ ಈ ಟ್ರೈನಲ್ಲಿ ಫ್ರೀಯಾಗಿರುತ್ತೆ. ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದೀವಿ, ಕೆಂಪು ಭಾಗ ಏನು ಕಾಣಿಸ್ತಾ ಇದೆ ಇದೇ ಮಾಲ್ವಾ ಭಾಗ. ಇದಕ್ಕೆ ರೆಡ್ ಝೋನ್ ಅಂತ ಹೇಳ್ತೀವಿ, ಕ್ಯಾನ್ಸರ್ ಝೋನ್ ಅಂತ ಕೂಡ ಇದಕ್ಕೆ ಹೇಳ್ತೀವಿ. ಇಲ್ಲಿಂದ ಬಿಕಾನೇರ್ಗೆ ಅವರು ಕ್ಯಾನ್ಸರ್ ಆಸ್ಪತ್ರೆ ಇದೆ ಬಿಕಾನೇರಲ್ಲಿ, ರಾಜಸ್ಥಾನದ ಬಿಕಾನೇರಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಇರೋದ್ರಿಂದ ಈ ಜನ ಆ ಟ್ರೈನಲ್ಲಿ ಬಿಕಾನೇರ್ಗೆ ಹೋಗ್ತಾರೆ. ಹೋದವರು ಯಾರೂ ವಾಪಸ್ ಬರಲ್ಲ, ಯಾಕೆಂದರೆ ಬಂದರೆ ಅದೇ ನೀರು, ಅದೇ ಗಾಳಿ, ಅದೇ ಆಹಾರ. ಅಂದರೆ ಕೀಟನಾಶಕ ಇವುಗಳನ್ನು ಇನ್ನೂ ಹೆಚ್ಚು ಸೇವಿಸಬೇಕು, ಇನ್ನೂ ಬೇಗ ಸಾಯಬೇಕು. ಅದಕ್ಕಿಂತ ಅಲ್ಲೇ ಎದ್ದುಬಿಡೋಣ ಅಂಥೇಳಿ ಅಲ್ಲಿಯ ಹಲವಾರು ಉಚಿತ ಆಹಾರ ಇರಲಿಕ್ಕೆ ಕೊಡೋ ಧರ್ಮಶಾಲೆಗಳಿದೆ ಬಿಕಾನೇರಲ್ಲಿ, ಅಲ್ಲಿ ಅವರು ಸೇರ್ಕೊಂಬಿಟ್ಟು ಅಲ್ಲೇ ಎದ್ದುಬಿಡ್ತಾರೆ. ಎಲ್ಲ ರೈತರು ತಮ್ಮ ಹೊಲಗದ್ದೆಗಳನ್ನು ಮಾರಿದರೂ ಕೂಡ ಉಳಿಯುವ ಪರಿಸ್ಥಿತಿ ಇವತ್ತು ಅಲ್ಲಿ ಇಲ್ಲ. ಈ ಪರಿಸ್ಥಿತಿಗೆ ಇವತ್ತು ಪಂಜಾಬ್ನ ಈ ಮಾಲ್ವಾ ಭಾಗ ಸಿಕ್ಕಿದೆ. ಈ ರೈತರು ತಮ್ಮ ಹೊಲಗದ್ದೆಗಳಿಗೆ ಓಡಾಡ್ತಾ ಅಲ್ಲಿ ಸಿಂಪಡಿಸಿದ ಕೀಟನಾಶಕಗಳನ್ನೇ ಅವರು ಉಸಿರಾಡ್ತಾರೆ. ಹೀಗಾಗಿಬಿಟ್ಟು ಅವರಲ್ಲಿ ಈ ದುಷ್ಪರಿಣಾಮಗಳು ಅತಿ ಹೆಚ್ಚು ಬಳಸಿದ ಕೀಟನಾಶಕ ಅವರೇ ಸೇವಿಸ್ತಾ ಇದ್ದಾರೆ. ಹೀಗಾಗಿ ಪ್ರತಿಯೊಬ್ಬರೂ ಇಡೀ ಮಾಲ್ವಾ ಭಾಗ ಪ್ರತಿಯೊಬ್ಬ ರೈತರು ಅತಿ ಹೆಚ್ಚು ಕೀಟನಾಶಕ ಬಳಸ್ತಾರೆ. ಹೀಗಾಗಿ ಪ್ರತಿಯೊಂದು ಹಳ್ಳಿಗಳು ಈ ಗಾಳಿಯ ಕೂಡ ಅಲ್ಲಿ ವಿಷಮಯ ಆಗಿದೆ. ಈ ಚಿತ್ರದಲ್ಲಿ ನೋಡ್ತಾ ಇದ್ದಾರೆ, ಟ್ರೈನಿಗೆ ಕಾಯ್ತಾ ಇದ್ದಾರೆ ಜನ. ಇವರು ಕ್ಯಾನ್ಸರ್ ರೋಗಿಗಳು ಮಲಗ್ಕೊಂಡಿದ್ದಾರೆ, ಅವ್ರ ಸಂಬಂಧಿಗಳು ಅವ್ರ ಜೊತೆಗಿದ್ದಾರೆ, ಅವರೆಲ್ಲ ಹೋಗಿ ಆ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡೀತಾರೆ. ಪಂಜಾಬಿನ ಈ ಮಾಲ್ವಾ ಭಾಗದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಸಾವು ಕ್ಯಾನ್ಸರಿಂದ ಉಂಟಾಗಿದೆ ಅಂತೇಳಿ ಹೇಳಿದೆ. ಈ ಚಿತ್ರದಲ್ಲಿ ತಮ್ಮ ಸಂಬಂಧಿಗಳು ಯಾರ್ಯಾರು ತೀರು ಹೋಗಿದ್ದಾರೆ ಅವ್ರ ಫೋಟೋಗಳನ್ನು ಇಟ್ಕೊಂಡು ಕೂತಿರೋದನ್ನು ತಾವು ನೋಡ್ತೀರಿ, ಅವ್ರು ಯಾರ್ಯಾರು ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿಯ
ರೋಗಿಗೆ ಮತ್ತೊಂದು ಹೆಸರು ರೈತ ಅಂತ ಹೇಳಿಬಿಟ್ಟು. ಯಾಕೆ ಅಂತಂದ್ರೆ ಅವರು ರೋಗಿಗಳಿಗೆ ಅಷ್ಟೊಂದು ಪ್ರಮಾಣದಲ್ಲಿ ಕಾಯಿಲೆಗಳಿವೆ. ಕ್ಯಾನ್ಸರ್ ಒಂದೇ ಅಲ್ಲ, ಎಲ್ಲ ತರಹದ ಕಾಯಿಲೆಗಳು ಇಲ್ಲಿ ಈ ಭಾಗದಲ್ಲಿದೆ. ಹೀಗಾಗಿಬಿಟ್ಟು ಆ ರೈತ ಬರೀ ಕ್ಯಾನ್ಸರ್ ಒಂದೇ ಅಲ್ಲ, ಎಲ್ಲ ತರಹದ ಕಾಯಿಲೆಗಳಿಗೂ ಅವನು ತುತ್ತಾಗ್ತಾ ಇದ್ದಾನೆ. ಅವನಿಗೆ ರೋಗಿ ರೋಗ ತನ್ನ ಹೆಸರನ್ನೇ ಅವನು ರೋಗಿ ಅನ್ನೋದನ್ನು ಆ ಥರ ಜನ ಗುರುತಿಸ್ತಾ ಇದ್ದಾರೆ ಅವ್ರಿಗೆ. ಇಲ್ಲಿ ಹುಟ್ಟಿದ ಮಕ್ಕಳು ನೀರು ಕುಡಿದು ಬೆಳವಣಿಗೆ ಹೊಂದುತ್ತಾ ಹೊಂದುತ್ತಾ ಕಣ್ಣು ಕಳ್ಕೊಳ್ತಾರೆ. ಅಂದರೆ ಇವರು ಸುಮಾರು 9 ವಯಸ್ಸಿನ ತನಕ ಅವರಿಗೆ ಕಣ್ಣು ಕಾಣಿಸ್ತಾ ಇರುತ್ತೆ. 9ರಿಂದ 10ನೇ ವಯಸ್ಸಿನೊಳಗಡೆ ಅವರು ತಮ್ಮ ಕಣ್ಣು ಕಳ್ಕೊಳ್ತಾರೆ. ಇದಕ್ಕೆ ಕೂಡ ಕೀಟನಾಶಕಗಳು ಕಾರಣ ಅಂಥೇಳಿ ವಿಜ್ಞಾನಿಗಳು ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಹುಟ್ಟಿದ ಮಕ್ಕಳು 4.5 ವರ್ಷದವರೆಗೆ ತಮ್ಮ ಬುದ್ಧಿ ಸ್ಥಿಮಿತ ಇರುತ್ತೆ. ಅವ್ರಿಗೆ 4.5ರಿಂದ 5 ವರ್ಷದೊಳಗೆ ಅವರು ತಮ್ಮ ಬುದ್ಧಿಯನ್ನು ಕೂಡ ಸ್ಥಿಮಿತತೆಯನ್ನು ಕಳ್ಕೊಳ್ತಾರೆ, ಬುದ್ಧಿ ಮಾಂದ್ರಾಗ್ತಾ ಇದ್ದಾರೆ. ಹೀಗೆ ಇಲ್ಲಿಯ ಮಕ್ಕಳಲ್ಲಿ ಕೂಡ ದುಷ್ಪರಿಣಾಮಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇಲ್ಲಿಯ ಮಕ್ಕಳಲ್ಲಿ ಸಾವಿನ ಸಂಖ್ಯೆ ಅತಿ ಹೆಚ್ಚು. ಅವರು ಈ ಮಕ್ಕಳು ಕೀಟನಾಶಕಗಳ ದುಷ್ಪರಿಣಾಮಗಳಿಗೆ ಅವರಲ್ಲಿ ಹೆಚ್ಚಿನ ಪ್ರಭಾವ ಬೀರ್ತಾವೆ. ಇವು ದೊಡ್ಡವರಿಗೆ ಅವರ ದೇಹದ ತೂಕ ಜಾಸ್ತಿ ಇರುತ್ತೆ, ಮಕ್ಕಳ ದೇಹದ ತೂಕ ಕಡಿಮೆ ಇರುತ್ತೆ. ಹೀಗಾಗಿ ಕೀಟನಾಶಕಗಳು ಅತ್ಯಂತ ಹೆಚ್ಚಿನ ಪ್ರಭಾವ ಬೀರೋದ್ರಿಂದ ಮಕ್ಕಳು ಬಹುಬೇಗ ಸಾವನ್ನು ಅಪ್ಪುಗೊಳ್ತಾವೆ. ಹೀಗಾಗಿ ನಾವು ಇದರ ಕುರಿತು ಅತ್ಯಂತ ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗತ್ತೆ. ಇನ್ನೂ ಒಂದು ವಿಚಿತ್ರ ಅಂತಂತಂದರೆ ಪಂಜಾಬಿನ ಮಕ್ಕಳಲ್ಲಿ ಅವರ ರಕ್ತವನ್ನು ಪರೀಕ್ಷೆ ಮಾಡಿದಾಗ ಅಲ್ಲಿನ ಹೆಮೋಗ್ಲೋಬಿನ್ ಡಿ ಅಂತ ನಮ್ಮ ರಕ್ತದಲ್ಲಿರುತ್ತೆ, ಆ ಹೆಮೋಗ್ಲೋಬಿನ್ ಡಿ ತನ್ನ ಸ್ಟ್ರಕ್ಚರನ್ನು ಬದಲಿ ಮಾಡ್ಕೊಂಬಿಟ್ಟಿದೆ. ಅಂದರೆ ಅಸಹಜ ರೀತಿ ಆಗಿಬಿಟ್ಟಿದೆ. ಅದು ಹೆಮೋಗ್ಲೋಬಿನ್ ಡಿ ನಾರ್ಮಲ್ ಆಗಿಲ್ಲ, ಅಬ್ನಾರ್ಮಲ್ ಆಗಿಬಿಟ್ಟಿದೆ. ಅದಕ್ಕೆ ವಿಜ್ಞಾನಿಗಳು ಪಂಜಾಬ್ ಹೆಮೋಗ್ಲೋಬಿನ್ ಡಿ ಪಂಜಾಬ್ ಅಂತ ಹೆಸರು ಕೊಟ್ಟಿದ್ದಾರೆ. ಹೀಗೆ ಹೆಮೋಗ್ಲೋಬಿನ್ ಕೂಡ ಸಿಗದೇ ಇರುವಂಥ ಪರಿಸ್ಥಿತಿಗೆ ಈ ಮಕ್ಕಳು ಸಿಗ್ತಾ ಇದ್ದಾರೆ. ಹೀಗಾಗಿ ಅವರಲ್ಲಿ ಅನೀಮಿಯಾ ಮತ್ತು ಹಲವಾರು ರೋಗಗಳು ಹೆಚ್ಚು. ಹುಟ್ಟಿದ ಕೆಲ ತಿಂಗಳುಗಳಲ್ಲಿ ಈ ರೀತಿ ಅನೀಮಿಯಾ ಕಾಣಿಸ್ಕೊಳ್ಳುತ್ತೆ. ಹೀಗಾಗಿ ಹೆಮೋಗ್ಲೋಬಿನ್ ಅಂಶ ಕಡಿಮೆಯಾಗಿ ಹೆಮೋಗ್ಲೋಬಿನ್ ಡಿ ಪಂಜಾಬ್ ಜಾಸ್ತಿ ಆಗ್ತಾ ಇದೆ. ಇದು ಅವರ ದೇಹದಲ್ಲಿ ಆಮ್ಲಜನಕದ ಕೊರತೆ ಉಂಟಾಗುವಂಗೆ ಕೂಡ ಇದು ಮಾಡುತ್ತೆ. 2008ರಲ್ಲಿ UK ಇಂಗ್ಲೆಂಡಿನ ಯೂನಿವರ್ಸಿಟಿ ಆಫ್ ಎಕ್ವಿಟರೆನ್ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಗ್ರೀನ್ ಪೀಸ್ ರಿಪೋರ್ಟ್ನಲ್ಲಿ ಅವರು ತಿಳಿಸ್ತಾರೆ. ಏನು ಅಂತಂದರೆ ಈ ಪಂಜಾಬಿನ ಬಾವಿಯ ನೀರಿನಲ್ಲಿ ನೈಟ್ರೇಟಿನ ಅಂಶ ಜಾಸ್ತಿ ಇದೆ ಅಂತೇಳಿ ತಿಳಿಸ್ತಾರೆ. ಹೊಲಗಳಿಗೆ ಸಿಂಪಡಿಸಿದ ರಾಸಾಯನಿಕ ನೈಟ್ರೇಟ್ಯುಕ್ತ ಗೊಬ್ಬರ ಆ ನೀರಿನ ಮೂಲಕ ಪಂಜಾಬಿನ ಬಾವಿಗಳನ್ನು ಕೆರೆಗಳನ್ನು ತಲುಪಿದೆ ಅದು. ಹೀಗಾಗಿ ಅಲ್ಲಿ ಹೆಚ್ಚಿನ ಮಟ್ಟದ ಬ್ಲೂ ಬೇಬಿ ಸಿಂಡ್ರೋಮ್ ಅಂತೇಳಿ ಎಂಬ ಒಂದು ಕಾಯಿಲೆ ಅಲ್ಲಿನ ಹಸುಳೆಗಳಲ್ಲಿ ಕಂಡುಬರುತ್ತೆ. ಅಂದರೆ ಅವ್ರ ದೇಹ ನೀಲಿಮಯ ಆಗಿರುತ್ತೆ ಮತ್ತು ಕ್ಯಾನ್ಸರ್ ಕೂಡ ಹಸುಳೆಗಳಲ್ಲಿ ಜಾಸ್ತಿ ಇದೆ. ಇದಕ್ಕೆ ಅವರು ಬಳಸಿದ ಗೊಬ್ಬರಗಳು ಕಾರಣ, ಕೀಟನಾಶಕಗಳು ಕಾರಣ ಅಂಥೇಳಿ ಬರೀ ಭಾರತದ ವಿಜ್ಞಾನಿಗಳಷ್ಟೇ ಅಲ್ಲ, ಪರದೇಶದ ವಿದೇಶಿಯ ಮುಂದುವರೆದ ರಾಷ್ಟ್ರಗಳ ವಿಜ್ಞಾನಿಗಳು ಕೂಡ ಇವತ್ತು ತಿಳಿಸ್ತಾ ಇದ್ದಾರೆ. ಅಲ್ಲಿಯ ಮಕ್ಕಳು ಒಂದು ಪ್ರಶ್ನೆ ಕೇಳ್ತಾರೆ, ಏನು ಅಂತಂತಂದರೆ ನಾವಷ್ಟೇ ಕ್ಯಾನ್ಸರ್ ಬಂದು ಸಾಯ್ತಾ ಇದ್ದೀವೋ ಅಥವಾ ಭಾರತದ ಇತರ ಭಾಗಗಳಲ್ಲಿಯೂ ಜನರು ಇದೇ ರೀತಿ ಹಸು ನೀಗುತ್ತಾ ಇದ್ದಾರೋ ಅಂತ ಕೇಳ್ತಾ ಇದ್ದಾರೆ. ಅಥವಾ ದೇವರು ನಮ್ಮ ಮೇಲೆ ಮಾತ್ರ ಮುನಿಸಿಕೊಂಡಿದ್ದಾನೇನಾ? ಇದು ಪಂಜಾಬಿನಲ್ಲಿ ಕ್ಯಾನ್ಸರಿಂದ ಸಾಯುತ್ತಿರುವ ಮಕ್ಕಳ ಪ್ರಶ್ನೆ. ನಮ್ಮ ನೀರಷ್ಟೇ ಅಲ್ಲ, ನಮ್ಮ ಭೂಮಿ ಕೂಡ ವಿಷಮಯ ಆಗಿದೆ. ಸರ್ಕಾರ ಎಲ್ಲಿದೆ? ನಮಗೆ ಸರ್ಕಾರ ಬೇಡ, ಭೂಮಿ ಸ್ವಚ್ಛ ಆಗಬೇಕು, ನಮ್ಮ ಮಕ್ಕಳು ಇಲ್ಲಿ ಬದುಕಬೇಕು ಎಂಬುದು ರೈತರ ಆರ್ತನಾದ ಆಗಿದೆ. ಪಂಜಾಬ್ ಮರಳಿ ಆರೋಗ್ಯಪೂರ್ಣ ಸ್ವತಂತ್ರ ಪೂರ್ವ ಸ್ಥಿತಿಗೆ ಬರಲು ಹಲವಾರು ದಶಕಗಳು
ಬೇಕಾಗುತ್ತೆ. ಅದು ಬಹುಶಃ ಸಾಧ್ಯ ಇಲ್ಲ ಅಂತಲೂ ಹೇಳಬಹುದು. ಯಾಕೆಂದರೆ ಕೀಟನಾಶಕಗಳ ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡಾಗ ಮಾತ್ರ ಇದು ಸಾಧ್ಯ. ಪಂಜಾಬ್ ಇನ್ನು ಕೀಟನಾಶಕಗಳ ಬಳಕೆಯನ್ನು ಬಿಟ್ಟಿಲ್ಲ. ಪಂಜಾಬಿನ ಹಲವಾರು ಈ ಕುರಿತು ಹಲವಾರು ವಿಚಾರಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇದುವರೆಗೂ ಬಸವಟಿಯ ವೀಕ್ಷಕರಾದ ತಾವೆಲ್ಲ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದರ ತಮಗೆಲ್ಲ ಅನಂತ ಅನಂತ ಧನ್ಯವಾದಗಳು. ಇವತ್ತಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳೆಗೆ ಇದೇ ವಿಚಾರವಾಗಿ ಕಾರ್ಯಕ್ರಮ ಮುಂದುವರಿಯುತ್ತೆ.